ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು 6 ತಿಂಗಳ ನಂತರ ಮಗುವಿಗೆ ಕೊಡಬಹುದಾದಂತಹ ನ್ಯೂಟ್ರಿ ಮಿಕ್ಸ್ ಪೌಡರ್ನ ಯಾವ ರೀತಿ ನಾವು ಮನೆಯಲ್ಲಿ ಹೆಲ್ದಿಯಾಗಿ ಮಾಡ್ಕೊಳ್ಳಬಹುದು ಅಂತ ಹೇಳಿ ತೋರಿಸ್ತೇನೆ. ನಮ್ಮ ಮಗುವಿಗೆ 6 ತಿಂಗಳು ಆದ ಕೂಡಲೇ ನಾವು ಏನು ಮಾಡ್ತೀವಿ, ಆಹಾರ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಲ್ವಾ. ಆಗ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಮೊದಲು ಮೆಡಿಕಲ್ ಸ್ಟೋರ್ಗೆ ಹೋಗ್ತೀವಿ. ಮೆಡಿಕಲ್ ಸ್ಟೋರ್ಗೆ ಹೋಗ್ಬಿಟ್ಟು ಅಲ್ಲಿಂದ ನ್ಯೂಟ್ರಿ ಮಿಕ್ಸ್, ಸಿರ್ಲಾಕ್ ಇರಬಹುದು, ಇನ್ನೇನೋ ರೆಡಿಮೇಡ್ ಪೌಡರ್ಗಳನ್ನೆಲ್ಲ ತಂದುಬಿಟ್ಟು ಈ ಮಗುವಿಗೆ ತಿನ್ನಿಸೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಾವು. ಅದನ್ನ ಯಾವ ರೀತಿ ಮಾಡಿರ್ತಾರೆ, ಹೇಗೆ ಮಾಡಿರ್ತಾರೆ ಅಂತ ನಮಗೆ ಗೊತ್ತಿರೋದಿಲ್ಲ. ನಾವು ಅದನ್ನ ತಂದುಬಿಟ್ಟು ಮಗುವಿಗೆ ತಿನ್ಸ್ತಾ ಇರ್ತೀವಿ. ಆದ್ರೆ ಅದಕ್ಕಿಂತ ಬೆಸ್ಟ್ ಅಂತ ಹೇಳಿದ್ರೆ, ನಾವು ಮನೆಯಲ್ಲೇ ಈ ಮಗುವಿಗೆ ಕೊಡಬಹುದಾದಂತ ನ್ಯೂಟ್ರಿ ಮಿಕ್ಸ್ ಪೌಡರ್ನ ನ್ಯಾಚುರಲ್ ಆಗಿ ಹೆಲ್ದಿಯಾಗಿ ನಮಗೆ ಮನೆಯಲ್ಲಿ ಮಾಡ್ಕೊಳ್ಳಬಹುದು. ಹಾಗೆ ನಮ್ಮ ಮಗುವಿನ ಆರೋಗ್ಯವನ್ನು ಕೂಡ ಒಂದು ಒಳ್ಳೆ ರೀತಿಯಲ್ಲಿ ನಮಗೆ ಇಂಪ್ರೂವ್ ಮಾಡ್ಕೊಳ್ಳಬಹುದು ಅಂತ ಹೇಳ್ತೇನೆ ನಾನು. ನಾನು ಡಿಟೇಲ್ ಆಗಿ ನಿಮಗೆ ಯಾವ ರೀತಿ ಈ ಮಗುವಿಗೆ ಕೊಡಬಹುದಾದಂತಹ ನ್ಯೂಟ್ರಿ ಮಿಕ್ಸ್ ಪೌಡರ್ ಅನ್ನು ಸ್ಟೆಪ್ ಬೈ ಸ್ಟೆಪ್ ನಾವು ಯಾವ ರೀತಿ ಹುಡಿ ಮಾಡ್ಕೊಳ್ಳಬಹುದು, ಯಾವ ರೀತಿ ಪೌಡರ್ನ ನಾವು ಮನೆಯಲ್ಲೇ ತಯಾರು ಮಾಡ್ಕೊಳ್ಳಬಹುದು ಅನ್ನೋದನ್ನ ಡಿಟೇಲ್ ಆಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೇನೆ. ಅಂದ್ರೆ ಈ ಪೌಡರ್ ಮಾಡ್ಕೊಳ್ಳೋದಿಕ್ಕೆ ತುಂಬಾ ಪ್ರೋಸೆಸ್ ಇದೆ, ಎಲ್ಲವನ್ನೂ ಕೂಡ ನಾನು ಡಿಟೇಲ್ ಆಗಿ ತೋರಿಸ್ತೇನೆ ನಿಮಗೆ. ಈ ನ್ಯೂಟ್ರಿ ಮಿಕ್ಸ್ ಅನ್ನು ಯಾವಾಗ ಕೊಡಬಹುದು ಮಗುವಿಗೆ ಅಂತ ಹೇಳಿದ್ರೆ, ಡಾಕ್ಟರ್ ನಮಗೆ ಸಜೆಸ್ಟ್ ಮಾಡೋದು 6 ತಿಂಗಳ ನಂತರನೇ ಕೊಡಿ ಅಂತ ಹೇಳ್ತಾರೆ. 6 ತಿಂಗಳ ನಂತರ ಮಗುವಿಗೆ ಬರೆ ಎದೆ ಹಾಲಿನಲ್ಲಿ ಇರುವಂತ ಪ್ರೋಟೀನ್ ಎಲ್ಲ ಸಾಕಾಗಲ್ಲ, ನಾವು ತಿನ್ನುವಂತ ಆಹಾರವನ್ನು ಕೂಡ ಮಗುವಿಗೆ ಸ್ವಲ್ಪ ಸ್ವಲ್ಪ ಕೊಡ್ತಾ ಬರಬೇಕು ಅಂತ ಹೇಳ್ತಾರೆ. ಹಾಗಂತ ತುಂಬಾ ಗಟ್ಟಿಯಾಗಿರುವಂತ ನಾವು ಅನ್ನ ತಿಂತೀವಿ ನೋಡಿ, ಆ ಆಹಾರವನ್ನೆಲ್ಲ ಕೊಡೋದಿಕ್ಕೆ ಆಗಲ್ಲ ಮಗುವಿಗೆ. ಮಗುವಿಗೆ ಅಂತಾನೆ ಬೇರೆ ರೀತಿಯಾದಂತ ಆಹಾರಗಳೆಲ್ಲ ಇದೆ, ಅದನ್ನೇ ನಾವು ಕೊಡಬೇಕಾಗ್ತದೆ. ಅದರಲ್ಲಿ ನಾನು ಇವತ್ತು ಮಾಡುವಂತ ನ್ಯೂಟ್ರಿ ಮಿಕ್ಸ್ ಪೌಡರ್ ಕೂಡ ಒಂದು. ಹಾಗೆ ಕೆಲವು ತಾಯಂದ್ರಿಗೆ ಏನಂತ ಹೇಳಿದ್ರೆ, ಎದೆ ಹಾಲು ತುಂಬಾನೇ ಕಡಿಮೆ ಇರ್ತದೆ, ಅಂತ ಮಕ್ಕಳಿಗೆ ನಾವು ಒಂದು 5 ತಿಂಗಳಲ್ಲಿ 4 ತಿಂಗಳು ಕಂಪ್ಲೀಟ್ ಆಗಿ 5 ತಿಂಗಳು ಹಿಡಿಬೇಕಾದ್ರೆ ನಾವು ಈ ರೀತಿಯಾದಂತ ಒಂದು ನ್ಯೂಟ್ರಿ ಮಿಕ್ಸ್ ಪೌಡರ್ ಅನ್ನು ಮಾಡ್ಕೊಂಡು ಕೊಡಬಹುದು. ಅಂದ್ರೆ ಅವರಿಗೆ ಸಾಕಾಗಲ್ಲ, ಎದೆ ಹಾಲು ಏನಿರುತ್ತೆ ನೋಡಿ ಅದು ಸಾಕಾಗಲ್ಲ ಅಂತ ಮಕ್ಕಳಿಗೆ ಮಾತ್ರ, ನಿಮಗೆ ಬೇಕಾದಷ್ಟು ನಿಮ್ಮ ಮಗುವಿಗೆ ಬೇಕಾದಷ್ಟು ಎದೆ ಹಾಲು ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೊಡಬೇಕು ಅಂತ ಏನಿಲ್ಲ. 6 ತಿಂಗಳ ನಂತರನೇ ನಿಮಗೆ ಈ ಆಹಾರವನ್ನ ಮಗುವಿಗೆ ಕೊಡೋದಿಕ್ಕೆ ಸ್ಟಾರ್ಟ್ ಮಾಡಬಹುದು. ಓಕೆ, ಹಾಗಾದ್ರೆ ಇವಾಗ ತೋರಿಸ್ತೇನೆ ನಾನು ನಿಮಗೆ ಯಾವ ರೀತಿ ಈ ಒಂದು ಪೌಡರ್ನ ನಾವು ಮನೆಯಲ್ಲಿ ತುಂಬಾ ಹೆಲ್ದಿಯಾಗಿ ನ್ಯಾಚುರಲ್ ಆಗಿ ಮಾಡ್ಕೊಳ್ಳಬಹುದು ಅಂತ ಹೇಳಿ ನಾನು ನಿಮಗೆ ಒಂದೊಂದಾಗಿ ತೋರಿಸ್ತಾ ಬರ್ತೇನೆ. ಇವಾಗ ಸ್ಟಾರ್ಟ್ ಮಾಡೋಣ. ಈಗ ಇದು ನೋಡಿ, ರಾಗಿ ನಾನು 1/2 ಕೆಜಿ ಪ್ರಮಾಣದಲ್ಲಿ ತಗೊಂಡಿದ್ದೇನೆ. ಅಕ್ಕಿ ಮತ್ತೆ ರಾಗಿ ನಾನು ಸೇಮ್ ಮೆಜರ್ಮೆಂಟ್ ಅಲ್ಲಿ ತಗೊಂಡಿದ್ದೇನೆ. ಹಾಗೆ ರಾಗಿ 1/2 ಕೆಜಿ, ಆಮೇಲೆ ಇಲ್ಲಿ ನೋಡಿ ಅಕ್ಕಿ ನಾನು 1/2 ಕೆಜಿಯಷ್ಟು ಬಾಸ್ಮತಿ ಅಕ್ಕಿ ತಗೊಂಡಿದ್ದೇನೆ. ನಂತರ 1/2 ಕೆಜಿಯಷ್ಟು ಕೆಂಪಕ್ಕಿ ತಗೊಂಡಿದ್ದೇನೆ. ಇದು ನಮ್ಮ ಹಳ್ಳಿಯಲ್ಲಿ ಊರಲ್ಲಿ ಬೆಳೆದಿರುವಂತಹ ಅಕ್ಕಿ, ತುಂಬ ಅಂದರೆ ತುಂಬ ಒಳ್ಳೆಯದಿದು ಮಕ್ಕಳಿಗೆ, ಮಕ್ಕಳ ಬೆಳವಣಿಗೆಗೆ ತುಂಬ ಹೆಲ್ಪ್ ಆಗ್ತದೆ ಇದು. ಹಾಗೆ ರಾಗಿಯನ್ನು ಕೂಡ 1/2 ಕೆಜಿ, ಹಾಗೆ ಅಕ್ಕಿ ಕೂಡ 1/2 ಕೆಜಿ ತಗೊಂಡಿದ್ದೇನೆ. ಇದು ಸೇಮ್ ಸಮ ಪ್ರಮಾಣದಲ್ಲಿ ಅಕ್ಕಿ ಮತ್ತು ರಾಗಿ ತಗೊಂಡಿದ್ದೇನೆ. ಇದು ಮಾತ್ರ ನಾನು ಬಾಸ್ಮತಿ 1/2 ಕೆಜಿ, ಹಾಗೆ ಕೆಂಪಕ್ಕಿ 1/2 ಕೆಜಿ ತಗೊಂಡಿದ್ದೇನೆ. ನಂತರ ಇಲ್ಲಿ 1/2 ಕೆಜಿಯಷ್ಟು ಗೋಧಿ, ಆಮೇಲೆ 100 ಗ್ರಾಮ್ ಕಡಲೆಬೀಜ, ಹಾಗೆ 50 ಗ್ರಾಮ್ನಷ್ಟು ಅವಲಕ್ಕಿ, ಆಮೇಲೆ 50 ಗ್ರಾಮ್ ಹೆಸರು ಬೇಳೆ, 50 ಗ್ರಾಮ್ ಕಡಲೆಬೇಳೆ, ಆಮೇಲೆ 50 ಗ್ರಾಮ್ ಮಸೂರ್ ದಾಲ್ ಅಂತ ಹೇಳ್ತೀವಿ ನೋಡಿ, ಕೆಂಪು ಬೇಳೆ ಅದು. ನಂತರ 50 ಗ್ರಾಮ್ನಷ್ಟು ತೊಗರಿಬೇಳೆ, ಹಾಗೆ ಒಂದು 50 ಗ್ರಾಮ್ನಷ್ಟು ಉದ್ದಿನ ಬೇಳೆ ತಗೊಂಡಿದ್ದೇನೆ. ಉದ್ದಿನ ಬೇಳೆ ಕೂಡ ಅಷ್ಟೇ, ತುಂಬ ಒಳ್ಳೆಯದು ಮಕ್ಕಳಿಗೆ, ಸ್ವಲ್ಪ ವೀಕ್ ಇದ್ದ ಮಕ್ಕಳಿಗೆಲ್ಲ ಬೇಗನೆ ದಪ್ಪ ಆಗ್ತಾರೆ. ಈ ರೀತಿ ಉದ್ದಿನ ಬೇಳೆನ ಹಾಕಿಬಿಟ್ಟು ಮನ್ನಿ ನಾವು ಮಾಡಿಕೊಡೋದ್ರಿಂದ ಅದಕ್ಕೋಸ್ಕರ ನಾನು 50 ಗ್ರಾಮ್ನಷ್ಟು ಉದ್ದಿನ ಬೇಳೆ ಕೂಡ ತಗೊಂಡಿದ್ದೇನೆ. ಆಮೇಲೆ 50 ಗ್ರಾಮ್ನಷ್ಟು ಗೋಡಂಬಿ, ನಂತರ 50 ಗ್ರಾಮ್ ಬಾದಾಮಿ, 1 ಟೇಬಲ್ ಸ್ಪೂನ್ನಷ್ಟು ಜೀರಿಗೆ, ಆಮೇಲೆ ಒಂದು 10 ಕಾಳು ಕರಿಮೆಣಸನ್ನು ತಗೊಂಡಿದ್ದೇನೆ ನಾನು. ಇದು ನಾವು ಸಣ್ಣ ಮಗು ಅಂದರೆ ಒಂದು 6 ತಿಂಗಳ ಮಗುವಿಗೆ ಕೊಡೋದ್ರಿಂದ ಕಡಿಮೆ ಪ್ರಮಾಣದಲ್ಲಿ ನಾನು ಮೆಣಸನ್ನು ಹಾಕ್ಕೊಂಡಿದ್ದೇನೆ. ಒಂದು 10 ತಿಂಗಳ ನಂತರ ನೀವು ಕೊಡೋದಾದರೆ ಕರೆಕ್ಟಾಗಿ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಬೇಕಾಗ್ತದೆ. ಯಾಕೆ ಅಂತ ಹೇಳಿದರೆ, ಮಗುವಿಗೆ ಯಾವುದೇ ರೀತಿಯಾದಂತಹ ಖಾರ ಹೊಟ್ಟೆಗೆ ಬೀಳೋದಿಲ್ಲ ನೋಡಿ ಸಣ್ಣ ಮಗುವಿಗೆ. ಸ್ವಲ್ಪನಾದರೂ ಸ್ವಲ್ಪ ಪ್ರಮಾಣದಲ್ಲಾದರೂ ಖಾರ ಮಕ್ಕಳಿಗೆ ಬೀಳಲೇಬೇಕು. ಅದಕ್ಕೋಸ್ಕರ ಈ ರೀತಿ ಕರಿಮೆಣಸನ್ನು ಸ್ವಲ್ಪ ಹಾಕ್ಕೊಂಡಿದ್ದೇನೆ ನಾನು. 6 ತಿಂಗಳ ಮಗುವಿಗೆ ನಾವು ಫುಡ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡೋದ್ರಿಂದ ಇಷ್ಟೇ ಹಾಕಿದ್ದೇನೆ, ಇಷ್ಟೇ ಪ್ರಮಾಣದಲ್ಲಿ. ಇದು ನಂತರ ಒಂದು ಸ್ವಲ್ಪ 1 ಟೀಸ್ಪೂನ್ನಷ್ಟು ಏಲಕ್ಕಿ ತಗೊಂಡಿದ್ದೇನೆ. ಓಕೆ, ಈಗ ಇದನ್ನು ಏನು ಮಾಡಬೇಕು ಅಂತ ಹೇಳಿದರೆ ಫ್ರೆಂಡ್ಸ್, ಇದು ನೆಲಕಡಲೆ, ಗೋಡಂಬಿ, ಬಾದಾಮಿ, ಜೀರಿಗೆ, ಕರಿಮೆಣಸು, ಹಾಗೆ ಏಲಕ್ಕಿ, ಇಷ್ಟು ಪದಾರ್ಥವನ್ನು ನಾವು ವಾಶ್ ಮಾಡಿಬಿಟ್ಟು ಒಣಗಿಸೋದು ಬೇಡ.
ಇದನ್ನು ಹೀಗೆ ಒಂದು ನೀಟಾಗಿರುವಂಥ ಬಟ್ಟೆಯಲ್ಲಿ ಕ್ಲೀನಾಗಿ ಅದನ್ನು ಒಂದು ಸಲ ಒರೆಸ್ಬಿಡ್ಬೇಕು. ಒರೆಸ್ಬಿಟ್ಟಂದರೆ ಬಾದಾಮಿ, ಗೋಡಂಬಿ, ನೆಲಕಡಲೆ ಮೂರು ಪದಾರ್ಥವನ್ನು ಒಂದು ಕ್ಲೀನಾಗಿರೋ ಬಟ್ಟೆಯಲ್ಲಿ ಅದನ್ನೊಂದು ಸಲ ನೀಟಾಗಿ ಒರೆಸ್ಬಿಟ್ಟು ಡೈರೆಕ್ಟಾಗಿ ನಮಗೆ ಹುರ್ಕೊಳ್ಳೋದಕ್ಕೆ ಹಾಕ್ಬೋದು. ಅದು ಬಿಟ್ಟು ಬೇರೆ ಇನ್ನೆಲ್ಲ ಪದಾರ್ಥ ಅಂದರೆ ಅಕ್ಕಿ ಇರ್ಬೋದು, ಗೋಧಿ, ಉದ್ದಿನ ಬೇಳೆ, ಹೆಸರು ಬೇಳೆ ಎಲ್ಲ ಪದಾರ್ಥವನ್ನು ಕೂಡ ಕ್ಲೀನಾಗಿ ನಾವು ವಾಶ್ ಮಾಡಿಬಿಟ್ಟು ಅಲ್ಲೇ ಹುರ್ಕೊಂಡು ಹುಡಿ ಮಾಡಲಿಕ್ಕೆ. ಅಂದರೆ ತುಂಬ ಧೂಳಿರ್ತದೆ ಈ ರಾಗಿ, ಗೋಧಿ, ಅಕ್ಕಿಯಲ್ಲೆಲ್ಲ ಉಂಟಲ್ವ, ತುಂಬ ಅಂದರೆ ತುಂಬಾ ಧೂಳಿರ್ತದೆ. ಸಣ್ಣ ಮಗುವಿಗೆ ನಾವು ಕೊಡಬೇಕಾದ ಆಹಾರ ಆದ್ರಿಂದ ಎಷ್ಟು ಕೇರ್ಫುಲ್ಲಾಗಿ ನಾವು ಇದನ್ನು ಕ್ಲೀನಾಗಿ ಹುಡಿ ಮಾಡ್ಕೊಳ್ತೀವಿ ನೋಡಿ, ಅಷ್ಟು ಮಕ್ಕಳಿಗೆ ಒಳ್ಳೆಯದು. ಓಕೆ, ಈಗ ಇದನ್ನು ವಾಶ್ ಮಾಡ್ತೇನೆ ನಾನು. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ನೀಟಾಗಿ ಒಂದ್ಸಲ ವಾಶ್ ಮಾಡ್ಕೊಳ್ಳೋಣ. ಮೊದಲಿಗೆ ಈಗ ಅಕ್ಕಿ ಹಾಕ್ತಾ ಇದ್ದೇನೆ. ಈ ಅಕ್ಕಿ ಕೂಡ ಅಷ್ಟೇ, ಒಂದು 4-5 ಸಲ ನಾನು ನೀಟಾಗಿ ವಾಶ್ ಮಾಡ್ಕೊಳ್ತೇನೆ. ಹಾಗೆ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಕೂಡ ಈ ರೀತಿ ನೀವು ವಾಶ್ ಮಾಡ್ಕೊಂಡ್ರೆ ಆಯಿತು. ಸಪ್ರೇಟ್ ಸಪ್ರೇಟಾಗಿ ವಾಶ್ ಮಾಡ್ಕೊಳ್ಳಿ, ಯಾಕೆಂತ ಹೇಳಿದರೆ ನಮಗೆ ಒಣಗಲಿಕ್ಕೆ ಹಾಕುವಾಗ ಕೂಡ ಸಪ್ರೇಟಾಗಿ ಹಾಕಲಿಕ್ಕೆ, ಹಾಗೆ ಹುರ್ಕೊಳ್ಬೇಕಾದ್ರೆ ಕೂಡ ಸಪ್ರೇಟಾಗಿ ಹುರಿಬೇಕಾಗ್ತದೆ. ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಒಟ್ಟಿಗೆ ಹಾಕೊಂಡ್ಬಿಟ್ಟು ಹುರಿಲಿಕ್ಕೆ ಆಗೋದಿಲ್ಲ, ಅಂದರೆ ಕೆಲವೊಂದು ಬೇಗ ಹುರಿತದೆ, ಕೆಲವೊಂದು ಜಾಸ್ತಿ ಟೈಮ್ ತಗೊಳ್ತದೆ. ನೋಡಿ, ಈ ರೀತಿ ಒಂದು ಸ್ಟ್ರೈನರಿಗೆ ಹಾಕಿಬಿಟ್ಟು ನೀಟಾಗಿ ಸ್ಟ್ರೈನ್ ಮಾಡಿಬಿಟ್ಟು ಬಟ್ಲಿಗೆ ಹಾಕೊಳ್ಳಿ. ಓಕೆ, ಈಗ ನೋಡಿ ಒಂದು ಚಾಪೆ ಹಾಕಿಬಿಟ್ಟು ಚಾಪೆ ಮೇಲೆ ಕ್ಲೀನಾಗಿರೋಂಥ ಒಂದು ಬಿಳಿ ಬಟ್ಟೆನ ಹಾಕಿಬಿಟ್ಟು ಅದರಲ್ಲಿ ನಾನಿಲ್ಲಿ ಹರಡಿದ್ದೇನೆ. ತೆಳ್ಳಗೆ ಹರಡ್ಕೊಳ್ಬೇಕು, ಎಷ್ಟು ತೆಳ್ಳಗಾಗ್ತದೆ ನೋಡಿ ಅಷ್ಟು ತೆಳ್ಳಗೆ ಹರಡ್ಕೊಳ್ಬೇಕು. ಇದನ್ನು ಇಡೀ ದಿನ ಬಿಸಿಲಿನಲ್ಲಿ ಒಣಗಿಸ್ಲಿಕ್ಕಿಲ್ಲ, ಒಂದು ಗಂಟೆ ಮಾತ್ರ, ಕೇವಲ ಒಂದು ಗಂಟೆಯಲ್ಲಿ ಇದು ಒಣಗಬೇಕು. ಒಂದು ಗಂಟೆ ಹೊತ್ತಿಗೆ ನಾವು ಇದನ್ನು ತೆಗಿಬೇಕಾಗ್ತದೆ, ಸಾಕಾಗ್ತದೆ. ಒಂದೇ ಗಂಟೆಯಲ್ಲಿ ನೀಟಾಗಿ ಕ್ಲೀನಾಗಿದೆ, ಡ್ರೈ ಆಗ್ತದೆ, ನೀರೆಲ್ಲ ಅದರ ಹೋಗ್ತದೆ, ನೀರಿನ ಇದು ಪಸೆ ಏನಿರ್ತದೆ ನೋಡಿ ಇದೆಲ್ಲ ಹೋಗ್ತದೆ. ನೋಡಿ, ಈ ರೀತಿ ಹರಡಬೇಕು, ಯಾವುದೇ ರೀತಿ ಧೂಳೆಲ್ಲ ಬೀಳದ ಹಾಗೆ ನೀವು ಜೋಪಾನವಾಗಿ ಇದನ್ನು ಒಣಗಿಸ್ಬೇಕಾಗ್ತದೆ. ಆಮೇಲೆ ಇನ್ನೊಂದು ಹೇಳಬೇಕು ಅಂತ ಹೇಳಿದರೆ, ಯಾವುದೇ ಕಾರಣಕ್ಕೂ ಕಂಫರ್ಟ್ ಹಾಕಿರೋಂಥ ಬಟ್ಟೆ ಮೇಲೆ ಒಣಗಿಸ್ಬೇಡಿ. ಅದು ನೀವು ಇದನ್ನೆಲ್ಲ ಹುಡಿ ಮಾಡಿ ಮಗುವಿಗೆ ಕೊಡಬೇಕಾದ್ರೆ ಕೂಡ ಆ ಮನ್ನಿ ಏನಿದೆ ನೋಡಿ ಅದು ಕೂಡ ಒಂಥರ ಕಂಫರ್ಟ್ ಸ್ಮೆಲ್ಲೇ ಹೊಡಿತಾ ಇರ್ತದೆ. ಆದ್ದರಿಂದ ಎಲ್ಲರೂ ನೆನಪಲ್ಲಿ ಇಟ್ಕೊಳ್ಬೇಕಾದಂತಹ ಒಂದು ಅಂಶ ಅಂತ ಹೇಳಿದರೆ ಇದು, ಯಾವುದೇ ಕಾರಣಕ್ಕೂ ಸ್ಮೆಲ್ ಬರೋವಂತಹ ಒಂದು ಬಟ್ಟೆನ ಹಾಕಿಬಿಟ್ಟು ಈ ರೀತಿ ಒಣಗಲಿಕ್ಕೆ ಹಾಕಬೇಡಿ. ಕ್ಲೀನಾಗಿರೋ ಬಟ್ಟೆನ ಹಾಕಿಬಿಟ್ಟು ತುಂಬ ಕೇರ್ಫುಲ್ಲಾಗಿ ಒಣಗಿಸಿ. ಓಕೆ, ಇವಾಗ ಒಣಗಿಸಿದ್ದಾಗಿದೆ, ಕಾಣ್ತಾ ಇರ್ಬೋದು ನಿಮಗೆ. ಸಪ್ರೇಟ್ ಸಪ್ರೇಟಾಗಿಯೇ ನಾನಿಲ್ಲಿ ಎತ್ತಿಟ್ಕೊಂಡಿದ್ದೇನೆ ಕೂಡ. ಈಗ ಇದನ್ನು ಹುರ್ಕೊಳ್ಬೇಕು, ಒಂದೊಂದಾಗಿ ಸಪ್ರೇಟ್ ಸಪ್ರೇಟಾಗಿ ಹುರ್ಕೊಳ್ಬೇಕು. ಇವಾಗ ಹುರ್ಕೊಳ್ಳೋದಕ್ಕೆ ಅಂತೇಳಿ ಇಲ್ಲೊಂದು ನಾನು ತವ ಇಟ್ಕೊಂಡಿದ್ದೇನೆ. ಈ ತವ ಬಿಸಿಯಾದ ಕೂಡಲೇ ನಾನು ಇದಕ್ಕೀಗ ರಾಗಿ ಹಾಕ್ತಾ ಇದ್ದೇನೆ. ಈ ರಾಗಿಯನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಕರೆಕ್ಟಾಗಿ ನಿಮಗೆ ನಾನು ಟೈಮ್ ಹೇಳ್ತಾ ಇದ್ದೇನೆ, 5 ನಿಮಿಷದಷ್ಟು ಹೊತ್ತು ನಾನು ಇದನ್ನು ಹುರ್ಕೊಂಡಿದ್ದೇನೆ. ನಾನು ಟೈಮ್ ನೋಡಿಬಿಟ್ಟೆ ರಾಗಿನ ತವ ಮೇಲೆ ಹಾಕಿದ್ದೇನೆ, ನಿಮಗೂ ಗೊತ್ತಾಗಲಿ ಅಂತೇಳಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆದ ಕೂಡಲೇ ಇದನ್ನು ತೆಗಿಬೇಕು ನಾವು. ಹಾಗೆಯೇ ಬಾಸ್ಮತಿ ಅಕ್ಕಿ ಕೂಡ ಹಾಕ್ತಾ ಇದ್ದೇನೆ. ಬಾಸ್ಮತಿ ಅಕ್ಕಿಯನ್ನು ಕೂಡ ಜಾಸ್ತಿ ಹೊತ್ತು ನಾವು ಹುರ್ಕೊಳ್ಳಿಕ್ಕಿಲ್ಲ, ಸಾಧಾರಣ ಒಂದು 3 ನಿಮಿಷದಲ್ಲಿ ಇದು ಆಗಿ ಹೋಗ್ತದೆ ನೋಡಿ. ಸ್ವಲ್ಪ ಇದು ಕೂಡ ಕಲರ್ ಚೇಂಜ್ ಆಗಿದೆ. ನಂತರ ಕೆಂಪಕ್ಕಿ, ಕೆಂಪಕ್ಕಿ ಮಾತ್ರ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ತದೆ, ಒಂದು 6-7 ನಿಮಿಷದಷ್ಟು ಹೊತ್ತು ಬೇಕಾಗ್ತದೆ ಈ ಕೆಂಪಕ್ಕಿ ಹುರ್ಕೊಳ್ಬೇಕಾದ್ರೆ. ಹೈ ಫ್ಲೇಮಲ್ಲೇ ಇಟ್ಕೊಂಡು ಹುರಿಯಿರಿ ನೋಡಿ. ಒಂದು 6 ನಿಮಿಷ ಆದ ನಂತರ ಈ ರೀತಿ ಪಟಪಟ ಅಂತ ಸೌಂಡ್ ಬರ್ತದೆ ನಿಮಗೆ, ಆವಾಗ ನೀವು ಅದನ್ನ ತೆಗೆದ್ರಾಯಿತು. ನಂತರ ಗೋಧಿ ಕೂಡ ಅಷ್ಟೇ, ಗೋಧಿಗೆ ಒಂದು 4 ನಿಮಿಷ ಬೇಕಾಗ್ತದೆ. ನಂತರ ಈ ಬೇಳೆಗಳು, ತೊಗರಿಬೇಳೆ, ಕಡಲೆಬೇಳೆ, ಹಾಗೆ ಮೊಸರು ದಾಲ್, ಮೂರನ್ನು ಕೂಡ ಒಟ್ಟಿಗೆ ಹಾಕಿ ಹುರ್ಕೊಂಡಿದ್ದೇನೆ ನಾನು. ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಳ್ಳಿ. ನಂತರ ಉದ್ದಿನ ಬೇಳೆ ಮತ್ತು ಹೆಸರು ಬೇಳೆನ ಹಾಕ್ಕೊಂಡಿದ್ದೇನೆ, ಅದು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಂಡ್ರಾಯಿತು. ಇವಾಗ ಬಾದಾಮಿ ಮತ್ತು ಗೋಡಂಬಿ ಹುರ್ಕೊಳ್ಬೇಕು. ಅದಕ್ಕಿಂತ ಮೊದಲು ಈ ರೀತಿ ಒಂದು ನೀಟಾಗಿರೋ ಬಟ್ಟೆ ಮೇಲೆ ಅದನ್ನ ಹಾಕಿಬಿಟ್ಟು ಅದರ ಎಕ್ಸ್ಟ್ರಾ ಧೂಳೆಲ್ಲ ಏನಿರ್ತದೆ ನೋಡಿ ಅದನ್ನೆಲ್ಲ ಕ್ಲೀನಾಗಿ ತೆಗೀರಿ ನೋಡಿ. ಈ ಥರ ಉಜ್ಜಿ ಉಜ್ಜಿಬಿಟ್ಟು ನೀಟಾಗಿ ತೆಗೆದ್ರಾಯಿತು. ನಂತರ ತೆಗೆದ್ಬಿಟ್ಟು ಇದನ್ನು ಕೂಡ ನಮಗೆ ಹುರ್ಕೊಳ್ಳೋದಕ್ಕುಂಟು. ಹಾಗೆ ಬಾದಾಮಿ ಮತ್ತು ಗೋಡಂಬಿಯನ್ನು ನಾನು ಒಟ್ಟಿಗೆ ಹಾಕಿ ಹುರ್ಕೊಳ್ತಾ ಇದ್ದೇನೆ. ಜಾಸ್ತಿ ಟೈಮ್ ಇದನ್ನು ಹುರ್ಕೊಳ್ಬೇಕು ಅಂತೇನಿಲ್ಲ, ಸ್ವಲ್ಪ ನಮಗೆ ಹುಡಿ ಮಾಡಲಿಕ್ಕೆ ಈಸಿ ಆಗಲಿ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಬಿಸಿ ಮಾಡಿದರೆ ಸಾಕಾಗ್ತದೆ, ಕಲ್ಲರ್ ಎಲ್ಲ ಚೇಂಜ್ ಆಗಬೇಕು ಅಂತೇನಿಲ್ಲ. ಆಮೇಲೆ ಕಡಲೆ ಬೀಜ ಕೂಡ ಅಷ್ಟೇ, ನಾವು ಚುಕ್ಕಿ ಎಲ್ಲ ಮಾಡ್ತೇವೆ ನೋಡಿ ಅಷ್ಟೊಂದು ಹುರ್ಕೊಳ್ಬೇಕು ಅಂತೇನಿಲ್ಲ, ಒಂದು ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಕಡಿಮೆ ಹುರ್ಕೊಂಡ್ರೆ ಆಯಿತು. ಆಮೇಲೆ ಅವಲಕ್ಕಿ, ಅವಲಕ್ಕಿ ಜಾಸ್ತಿ ಟೈಮ್ ಬೇಡವೇ ಬೇಡ, 1-2 ನಿಮಿಷದಷ್ಟು ಹೊತ್ತರಲ್ಲಿ ಇದು ಅವಲಕ್ಕಿ ಬೇಗನೆ ಹುರಿದಾಗ್ತದೆ, ಕಡಿಮೆ ಸಮಯ ಸಾಕಾಗ್ತದೆ ಅವಲಕ್ಕಿ ಹುರ್ಕೊಳ್ಳೋದಕ್ಕೆ. ಇವಾಗ ನಮ್ದೆಲ್ಲ ಇಂಗ್ರೀಡಿಯೆಂಟ್ಸ್ ಹುರ್ಕೊಂಡಾಗ್ತಾ ಬಂತು. ಕೊನೆಯದಾಗಿ
ಕರಿಮೆಣಸು ಜೀರಿಗೆ ಆಮೇಲೆ ಏಲಕ್ಕಿ ಇದು ಮೂರು ಕೂಡ ನಮಗೆ ಹುರ್ಕೊಳ್ಳೋದಿಕ್ಕೆ ಸ್ವಲ್ಪ ಹುರ್ಕೊಳ್ಳೋದಿದನ್ನು ಕೂಡ ಜಾಸ್ತಿ ಏನು ಬೇಡ ಆಮೇಲೆ ಎಲ್ಲ ಇಂಗ್ರೆಡಿಯೆಂಟ್ಸ್ ಅನ್ನು ನಾನು ಸೆಪರೇಟ್ ಸೆಪರೇಟ್ ಆಗಿ ಎತ್ತಿಟ್ಕೊಂಡಿದ್ದೇನೆ ನೀವು ಬೇಕಾದ್ರೆ ಎಲ್ಲ ಇಂಗ್ರೆಡಿಯೆಂಟ್ಸ್ ಕೂಡ ಒಟ್ಟಿಗೆ ಒಂದು ಪಾತ್ರೆಗೆ ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಹುಡಿ ಮಾಡ್ಕೊಳ್ಳಬಹುದು ಇಲ್ಲಾಂದ್ರೆ ಸೆಪರೇಟ್ ಸೆಪರೇಟ್ ಆಗಿ ಹುಡಿ ಮಾಡ್ಕೊಳ್ಳಬಹುದು ಏನು ತೊಂದ್ರೆ ಇಲ್ಲ ನಾನು ಈಗ ಸೆಪರೇಟ್ ಆಗಿ ಹುಡಿ ಮಾಡ್ತಾ ಇದ್ದೇನೆ ಈ ತರ ಒಂದು ಹುಡಿ ಮಾಡುವಂತ ಮಿಕ್ಸಿ ಜಾರ್ ಅನ್ನೇ ತಗೊಳ್ಳಿ ದೊಡ್ಡ ಜಾರ್ ಆದ್ರೆ ಅದರಲ್ಲಿ ಅಷ್ಟೊಂದು ಹುಡಿ ಆಗೋದಿಲ್ಲ ಸ್ವಲ್ಪ ಸ್ವಲ್ಪನೇ ಹಾಕಿಬಿಟ್ಟು ಹುಡಿ ಮಾಡ್ಕೊಂಡ್ರೆ ಆಯ್ತು ಓಕೆ ಇವಾಗ ನೋಡಿ ಎಲ್ಲ ಹುಡಿ ಮಾಡಿಬಿಟ್ಟು ಆಮೇಲೆ ನಿಮಗೆ ನಾನು ತೋರಿಸ್ತಾ ಇದ್ದೇನೆ ಹುಡಿ ಮಾಡಿಬಿಟ್ಟು ನಾನು ಒಂದೇ ಪಾತ್ರೆಗೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ಎಲ್ಲ ಇಂಗ್ರೆಡಿಯೆಂಟ್ಸ್ ಕೂಡ ಒಂದೇ ರೀತಿ ಮಿಕ್ಸ್ ಆಗಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ಹಾಗೆ ಒಂದು ಸ್ವಲ್ಪ ನುಣ್ಣಗೆ ಪುಡಿ ಆಗಿದೆ ಎಷ್ಟು ಸಾಧ್ಯನೋ ನಾನು ಮಿಕ್ಸಿ ಜಾರ್ ಅಲ್ಲಿ ಹುಡಿ ಮಾಡ್ಕೊಳ್ಳಿಕ್ಕೆ ಅಷ್ಟು ಹುಡಿ ಮಾಡ್ಕೊಂಡಿದ್ದೇನೆ ನಾನು ಈಗ ಇದನ್ನು ನಮಗೆ ಜರಡಿ ಹಿಡಿಲಿಕ್ಕುಂಟು ಈಗ ಇದು ನೋಡಿ ನಮಗೆ ಹಿಟ್ಟನ್ನು ಜರಡಿ ಹಿಡಿಲಿಕ್ಕೆ ನಾನು ತಗೊಂಡಂತ ಜಾಲರಿ ಇದು ಇದರಲ್ಲಿ ಮೂರು ಟೈಪ್ ಇದು ನೆಟ್ ಬರ್ತದೆ ಮೀಡಿಯಂ ಸೈಜ್ ಸಪೂರ ಸೈಜ್ ಆಮೇಲೆ ದೊಡ್ಡ ಸೈಜ್ ಮೂರು ತರದು ನೆಟ್ ಇದು ಇದರಲ್ಲಿ ನಮಗೆ ಸಪೂರ ತೂತಿರಂತ ನೆಟ್ ನಾವು ತಗೊಳ್ಳಬೇಕಾಗ್ತದೆ ಮೀಡಿಯಂ ಸೈಜ್ ಇದು ಮತ್ತೆ ದೊಡ್ಡ ಸೈಜ್ ಇದು ಬೇಡ ಸಪೂರ ಸೈಜ್ ಇರಂತ ಸಪೂರ ಇದು ತೂತಿರಂತ ನೆಟ್ ಅನ್ನು ಈ ರೀತಿ ಹಾಕಿಬಿಟ್ಟಿದ್ದಕ್ಕೆ ಪ್ರೆಸ್ ಮಾಡಿಬಿಟ್ಟು ಇವಾಗ ನಮಗೆ ಜರಡಿ ಹಿಡಿಯೋದಿಕ್ಕುಂಟು ಅದಕ್ಕಿಂತ ಮೊದಲು ನಾನಿಲ್ಲಿ ಅಡಿ ಸೈಡಿಗೆ ನೋಡಿ ಒಂದು ಬಿಳಿ ಬಟ್ಟೆ ಹಾಕಿದ್ದೇನೆ ನಾನು ಯಾಕೆ ಅಂತ ಹೇಳಿದರೆ ನಾವು ಹಿಟ್ಟನ್ನು ಜರಡಿ ಹಿಡಿಬೇಕಾದ್ರೆ ಅದು ನಾವು ಗಾಳಿಗೆ ಉಂಟಲ್ವ ಫುಲ್ ಸ್ಪ್ರೆಡ್ ಆಗ್ತದೆ ನೆಲಕ್ಕೆಲ್ಲ ಬಿದ್ದರೆ ಅದನ್ನು ಹಾಕ್ಲಿಕ್ಕೆ ಆಗೋದಿಲ್ಲ ಹಾಗೆ ಅಂತೇಳಿ ನಾನು ಈ ರೀತಿ ಬಟ್ಟೆ ಹಾಕಿದ್ದೇನೆ ನೀವು ಬೇಕಾದರೆ ಪೇಪರ್ ಕೂಡ ಹಾಕ್ಕೊಳ್ಬೋದು ಈ ರೀತಿ ನೀಟಾಗಿ ಜರಡಿ ಹಿಡೀರಿ ನೋಡಿ ಎಷ್ಟು ಕ್ಲೀನಾಗಿ ಆಗ್ತದೆ ನೋಡಿ ಹಾಗೆಯೇ ಮೇಲೆ ತರಿತರಿಯಾಗಿರುವಂತಹ ನಮಗೆ ಹಿಟ್ಟು ಕೂಡ ಉಳಿತದೆ ಇದು ನೋಡಿ ನುಣ್ಣಗಾಗಿದೆ ಇವಾಗ ತುಂಬ ನುಣ್ಣಗೆ ಕೈಗೆ ನಮಗೆ ಸಿಗ್ತದೆ ಗೊತ್ತಾಗ್ತದೆ ಅದು ನಿಮಗೆ ನುಣ್ಣಗಾಗಿದೆ ಅಂತೇಳಿ ಈಗ ಇದನ್ನು ಎಕ್ಸ್ಟ್ರಾ ಹಿಟ್ಟು ಏನಿದೆ ನೋಡಿ ತರಿತರಿಯಾಗಿರುವಂತಹ ಹಿಟ್ಟನ್ನು ನಾನು ಸಪ್ರೇಟಾಗಿ ಒಂದು ಪ್ಲೇಟಿಗೆ ಹಾಕಿಡ್ತಾ ಇದ್ದೇನೆ ಹಾಗೆ ಕೈಯಲ್ಲೇ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕಿಬಿಟ್ಟು ಈ ರೀತಿ ಜರಡಿ ಹಿಡ್ಕೊಂಡ್ರಾಯ್ತು ಕಾಣ್ತಾ ಇರ್ಬೋದು ನಿಮಗೆ ನೋಡಿ ಹಾಗೆ ಮೇಲೆ ಉಳಿದಿರುವಂತಹ ಹಿಟ್ಟನ್ನು ನಾನು ಸಪ್ರೇಟಾಗಿ ಎತ್ತಿಟ್ಕೊಂಡಿರ್ತೇನೆ ಈಗ ಎಲ್ಲ ಹುಡಿ ಮಾಡಿ ಇಟ್ಕೊಂಡದ್ದಾಗಿದೆ ನೋಡಿ ಕಾಣ್ತಾ ಇರ್ಬೋದು ನಿಮಗೆ ಇದೀವಾಗ ನೀಟಾಗಿ ಕ್ಲೀನಾಗಿ ನಮಗೆ ಮಕ್ಕಳಿಗೆ ಮಕ್ಕಳಿಗೆ ನಮಗೆ ಮನ್ನಿ ಮಾಡಿ ಕೊಡಲಿಕ್ಕೆ ಎಷ್ಟು ನುಣ್ಣಗೆ ಬೇಕು ನೋಡಿ ಅಷ್ಟು ನುಣ್ಣಗೆ ಹುಡಿ ರೆಡಿಯಾಗಿದೆ ಇದು ನೋಡಿ ಎಕ್ಸ್ಟ್ರಾ ನಮಗೆ ಅದರಲ್ಲಿ ಉಳಿದದ್ದು ಸ್ವಲ್ಪ ತರಿತರಿಯಾಗಿ ಉಂಟು ಇದನ್ನೀಗ ನಾವು ವೇಸ್ಟ್ ಮಾಡಲಿಕ್ಕಿಲ್ಲ ವಾಪಸ್ ನಾವು ಮಿಕ್ಸಿಗೆ ಹಾಕಿಬಿಟ್ಟು ಇದನ್ನು ವಾಪಸ್ಸು ಹುಡಿ ಮಾಡಲಿಕ್ಕುಂಟು ಹಾಗೆ ನಾನು ಅದೇ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಒಂದು ಎರಡು ಸಲ ಹುಡಿ ಮಾಡಲಿಕ್ಕೆ ಸಿಕ್ಕಿತ್ತು ನನಗೆ ಈಗ ಅದನ್ನು ನಾನು ಎರಡು ಸಲ ಹುಡಿ ಮಾಡಿಬಿಟ್ಟು ಹಿಟ್ಟು ತೆಗಿತೇನೆ ನೋಡಿ ಇಷ್ಟು ಹಿಟ್ಟು ಸಿಕ್ಕಿದೆ ನೋಡಿ ಈಗ ವಾಪಸ್ ಇದನ್ನು ಅದೇ ರೀತಿ ನಾನು ಮೊದಲು ಹೇಗೆ ಜರಡಿ ಹಿಡ್ಕೊಂಡೆ ನೋಡಿ ಅದೇ ರೀತಿ ಜರಡಿ ಹಿಡ್ಕೊಂಡ್ರಾಯ್ತು ನೋಡಿ ಕಾಣ್ತಾ ಇರ್ಬೋದು ನಿಮಗೆ ಇಷ್ಟು ಹಿಟ್ಟು ಸಿಕ್ಕಿತ್ತು ಓಕೆ ಇವಾಗ ರೆಡಿಯಾಗಿದೆ ವಾಪಸ್ ನಾನು ಜರಡಿ ಹಿಡ್ಕೊಂಡದಾಗಿದೆ ಈಗ ಕಾಣ್ತಾ ಇರ್ಬೋದು ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ರೆಡಿಯಾಗಿದೆ ನೋಡಿ ಸಾಧಾರಣ ಒಂದು 2.5 kg ಹಿಟ್ಟು ಇವಾಗ ನಮಗೆ ರೆಡಿಯಾಯಿತು ಇಲ್ಲಿ ಈಗ ಇದು ನೋಡಿ ಇಷ್ಟು ವಾಪಸ್ ನಮಗೆ ತರಿತರಿಯಾಗಿರುವಂತಹ ಹಿಟ್ಟು ಸಿಕ್ಕಿದೆ ಇದನ್ನು ನಾವು ವೇಸ್ಟ್ ಮಾಡಲಿಕ್ಕಿಲ್ಲ ನಾವು ಡೈಲಿ ಮನೆಯಲ್ಲಿ ದೋಸೆ ರೊಟ್ಟಿ ಏನಾದರೂ ಮಾಡಬೇಕಿದ್ರೆ ಈ ಹಿಟ್ಟನ್ನು ಅದಕ್ಕೆ ಹಾಕ್ಬೋದು ತುಂಬ ಪೋಷಕಾಂಶ ಉಂಟು ಇದರಲ್ಲಿ ಯಾವುದೇ ಕಾರಣಕ್ಕೆ ಇದನ್ನು ವೇಸ್ಟ್ ಮಾಡಬೇಡಿ ಈ ಥರ ಉಳಿದಂತಹ ತರಿತರಿಯಾಗಿರುವಂಥ ಹಿಟ್ಟನ್ನು ನೀವು ಮನೆಯಲ್ಲಿ ಲಡ್ಡು ಬೇಕಾದರೆ ಕೂಡ ಮಾಡ್ಕೊಳ್ಬೋದು ಇದಕ್ಕೆ ಬೆಲ್ಲ ಎಲ್ಲ ಹಾಕಿಬಿಟ್ಟು ತುಪ್ಪ ಬೆಲ್ಲ ಎಲ್ಲ ಹಾಕಿಬಿಟ್ಟು ನೀವು ಲಡ್ಡು ಕೂಡ ಮಾಡ್ಕೊಳ್ಬೋದು ಓಕೆ ಈಗ ಇದೊಂದು ಸೈಡಿಗೆ ಇಡುವ ನಾವು ಇದನ್ನು ಇಲ್ಲಿ ನೋಡಿ ಹಿಟ್ಟು ನಿಮಗೆ ಕಾಣ್ತಾ ಇರ್ಬೋದು ಇದನ್ನು ನೀವು ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕಿಬಿಟ್ಟು ಒಂದು ಏರ್ಟೈಟ್ ಕಂಟೈನರ್ ಇದ್ದರೆ ಅದರಲ್ಲಿ ಹಾಕಿಬಿಡಿ ಯಾವುದೇ ಕಾರಣಕ್ಕೂ ಗಾಳಿಯಾಡೋ ರೀತಿ ಇಡಬೇಡಿ ಒಂದು 6 months ನಿಮಗೆ ಇದನ್ನು ಯಾವುದೇ ರೀತಿ ಹಾಳಾಗದಂತೆ ನಿಮಗೆ ಇಟ್ಕೊಳ್ಬೋದು ಮಗುವಿಗೆ ಕೂಡ ನಿಮಗೆ ಕೊಡ್ತಾ ಇರ್ಬೋದು ಆದರೆ ನೀವು ಡೈಲಿ ಮಗುವಿಗೆ ಕೊಡಬೇಕಾದ್ರೆ ಮಾತ್ರ ಅದರಿಂದನೇ ತೆಗಿಬೇಡಿ ಅಂದರೆ ಒಂದು ಕವರಲ್ಲಿ ಹಾಕಿ ಏರ್ಟೈಟ್ ಕಂಟೈನರಲ್ಲಿ ಇಟ್ಟಿರ್ತೀರಲ್ವ ನೀವು ಎತ್ತಿಟ್ಟಿರ್ತೀರಲ್ವ ಅದರಿಂದನೇ ಯಾವ ಕಾರಣಕ್ಕೂ ತೆಗಿಬೇಡಿ ನೀವು ಒಂದು ವಾರಕ್ಕೆ ಬೇಕಾಗುವಷ್ಟು ಒಂದು ಗ್ಲಾಸ್ ಕಂಟೈನರಲ್ಲಿ ಹಾಕಿಟ್ಬಿಡಿ ಆವಾಗ ಹಿಟ್ಟು ಹಾಳಾಗೋದಿಲ್ಲ ನಿಮಗೆ ಅದರಿಂದ ಸ್ವಲ್ಪ ಸ್ವಲ್ಪ ತೆಗೆದು ಒಂದೊಂದು ಸ್ಪೂನು 2 spoons ಎಲ್ಲ ತೆಗೆದುಬಿಟ್ಟು ಮಗುವಿಗೆ ಡೈಲಿ ನಿಮಗೆ ಅದರಿಂದ ಕೊಡ್ಬೋದು ನೀವು ಯಾವಾಗಲೂ ಇಷ್ಟು ಕ್ವಾಂಟಿಟಿ ಇರುವಂತಹ ಹಿಟ್ಟಿಂದನೇ ನೀವು ತೆಗಿತಾ ಇದ್ದರೆ ಅದು ಗಾಳಿ ಆಡಿಬಿಟ್ಟು ಗಾಳಿ ಅದಕ್ಕೆ ಜಾಸ್ತಿ ತಾಗ್ತದೆ ನೋಡಿ ಆವಾಗ ಹಿಟ್ಟೆಲ್ಲ ಹಾಳಾಗಿ ಹೋಗ್ತದೆ ಬೇಗನೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ ಒಂದು ಸಣ್ಣ ಜಾರ್ನಲ್ಲಿ ಒಂದು ವಾರಕ್ಕೆ ಬೇಕಾಗುವಷ್ಟು ಹಿಟ್ಟನ್ನು ಎತ್ತಿಟ್ಕೊಂಡ್ಬಿಟ್ಟು ಆಮೇಲೆ ಇದನ್ನು ವಾಪಸ್ಸು ಜೋಪಾನವಾಗಿ ಇಟ್ಕೊಳ್ಳಿ
ಒಳ್ಳೆ ರೀತಿಯಾದಂತಹ ಒಂದು ನ್ಯೂಟ್ರಿ ಮಿಕ್ಸ್ ನೋಡಿ ನಿಮ್ಮ ಮಗುವಿಗೆ ಕೂಡ ತುಂಬಾ ಒಳ್ಳೆದಿದು ಹಾಗೆ ತುಂಬಾ ಟೇಸ್ಟ್ ಆಗಿ ಕೂಡ ಇರ್ತದೆ ತುಂಬಾ ಇಷ್ಟಪಟ್ಟು ತಿಂತದೆ ಮಕ್ಕ ಈ ಸಣ್ಣ ಮಗು ಏನಿದೆ ತುಂಬಾ ಇಷ್ಟಪಟ್ಟು ತಿಂತದೆ ಈ ರೀತಿ ನೀವು ಒಂದು ನ್ಯೂಟ್ರಿ ಮಿಕ್ಸ್ ನ ಮನೆಯಲ್ಲಿ ಮಾಡ್ಕೊಂಡು ಮಗುವಿಗೆ ರೆಡಿ ಮಾಡಿ ಕೊಡೋದ್ರಿಂದ ಹೊರಗಡೆಯಿಂದ ತಂದು ನಾವು ಮಾಡೋದ್ರಿಂದ ಅಷ್ಟೇನೋ ನಮಗೆ ಬೆನಿಫಿಟ್ ಸಿಗಲ್ಲ ಅಂತ ಅನ್ಸುತ್ತೆ ನನಗೆ ಈ ರೀತಿ ಮನೆಯಲ್ಲಿ ಮಾಡ್ಕೊಂಡ್ರೇನೆ ತುಂಬಾ ಒಳ್ಳೆದು ओके फ्रेंड्स ನೋಡ್ಕೊಂಡು ಬಂದ್ರಲ್ಲ ಯಾವ ರೀತಿ ಒಂದು ಈ ಪೌಡರ್ನ ನಮಗೆ ಮಣ್ಣಿನಲ್ಲಿ ಮಾಡ್ಕೊಳ್ಳಬಹುದು ಅಂತ ಹೇಳಿ ನ್ಯೂಟ್ರಿ ಮಿಕ್ಸ್ ಅಂತ ಕೂಡ ಹೇಳಬಹುದು ಇದನ್ನು ಕೆಲವರು ರಾಗಿ ಸರಿ ಅಂತ ಕೂಡ ಹೇಳ್ತಾರೆ ಅದು ಕೂಡ ಕೆಲವರ ಕೆಲವೊಂದು ಭಾಷೆಗಳಲ್ಲಿ ರಾಗಿ ಸರಿ ಅಂತ ಹೇಳ್ತಾರೆ ನಾವು ನ್ಯೂಟ್ರಿ ಮಿಕ್ಸ್ ಅಂತಾನೆ ಹೇಳ್ತೇವೆ ನಾವು ಮನೆಯಲ್ಲಿ ಮಾಡುವಂತ ಪೌಡರ್ಗೆ ನ್ಯೂಟ್ರಿ ಮಿಕ್ಸ್ ಅಂತಾನೆ ಹೇಳೋದು ನೀವು ಇವಾಗ ಡೀಟೇಲ್ ಆಗಿ ನೋಡ್ಕೊಂಡು ಬಂದ್ರಿ ಅಂತ ನಾನು ಅನ್ಕೊಳ್ತೀನಿ ಅದೇ ನೀವು ಪ್ರೊಸೀಜರ್ನ ಯೂಸ್ ಮಾಡ್ಕೊಂಡು ಮಾಡಬೇಕಾಗ್ತದೆ ಹಾಗೆ ಇದನ್ನು ಯಾವ ರೀತಿ ತಯಾರ ಮಾಡೋದಂತ ಹೇಳಿ ಮಾತ್ರ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೇನೆ ಯಾಕೆಂತ ಹೇಳಿದ್ರೆ ಇವಾಗಲೇ ತುಂಬಾ ಲಾಂಗ್ ಆಗಿ ಹೋಗಿದೆ ವಿಡಿಯೋ ಮಾಡುವಂತ ಪ್ರೊಸೀಜರ್ನ ಎಲ್ಲ ಒಂದೇ ವಿಡಿಯೋದಲ್ಲಿ ಹಾಕಿರೋದ್ರಿಂದ ತುಂಬಾ ಲಾಂಗ್ ಆಗಿ ಹೋಗ್ತದೆ ಅದಕ್ಕೆ ಅಂತ ಹೇಳಿ ನಾನು ಅದನ್ನ ಯಾವ ರೀತಿ ತಯಾರ ಮಾಡೋದು ಅಂದ್ರೆ 6 ತಿಂಗಳ ಮಗುವಿಗೆ ಯಾವ ರೀತಿ ನಾವು ಇದನ್ನು ಕೊಡುವಾಗ ಯಾವ ರೀತಿ ಇದನ್ನು ಪ್ರಿಪೇರ್ ಮಾಡಬೇಕು ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತೋರಿಸ್ತೇನೆ ನಿಮ್ಮನಲ್ಲಿ ಕೂಡ ಸಣ್ಣ ಪಾಪು ಇದೆ ಅಂತ ಹೇಳಿದ್ರೆ ನೀವು ಕೂಡ ಇದೇ ರೀತಿಯಾದಂತ ಒಂದು ನ್ಯೂಟ್ರಿ ಮಿಕ್ಸ್ ಪೌಡರ್ ನ ಮನೆಯಲ್ಲೇ ಮಾಡ್ಕೊಂಡು ಕೊಡಿ ಹೊರಗಡೆಯಿಂದ ತಂದು ಕೊಡೋದಕ್ಕಿಂತ ಮನೆಯಲ್ಲಿ ಮಾಡಿ ಕೊಟ್ರೆ ತುಂಬಾ ಬೆಸ್ಟ್ ಅಂತ ಹೇಳಬಹುದು ಓಕೆ ಹಾಗಾದ್ರೆ ನೀವು ಇಷ್ಟ ಆಗಿರಬಹುದು ಅಂತ ಭಾವಿಸ್ತೇನೆ ನಾನು ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನೀವು ಏನಾದರೂ ಈ ಪೌಡರ್ ನ ಪ್ರಿಪೇರ್ ಮಾಡಿದ್ರಿ ಅಂತ ಹೇಳಿದ್ರೆ ಹೇಗಾಗಿದೆ ಅನ್ಬಿಟ್ಟು ನನಗೆ ಕಮೆಂಟ್ ಕೂಡ ಮಾಡಿ ಹಾಗೆ ಹೊಸದಾಗಿ ನನ್ನ ಚಾನೆಲ್ ನ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಇರುವಂತ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಓಕೆ ಸಿಗ್ತೇನೆ ಇನ್ನ ನಿಮಗೆ ಮುಂದಿನ ವಿಡಿಯೋದಲ್ಲಿ ಅಷ್ಟ ತನಕ ಎಲ್ಲರೂ ಆರೋಗ್ಯವಾಗಿರಿ ಟೇಕ್ ಕೇರ್ ಬಾಯ್ ಬಾಯ್